ಸಾಮಾನ್ಯವಾಗಿ ಶ್ರೀ ದಕ್ಷಿಣಾಮೂರ್ತಿಯನ್ನು ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ. ಉದಾಹರಣೆಗೆ, ಉಜ್ಜಯಿನಿಯಲ್ಲಿರುವ ಮಹಾಕಾಲ ಜ್ಯೋತಿರ್ಲಿಂಗವನ್ನು ದಕ್ಷಿಣಾಮೂರ್ತಿ ಎಂದು, ಕಾಠ್ಮಂಡುವಿನ ಶ್ರೀ ಪಶುಪತಿನಾಥ ದೇವಾಲಯದಲ್ಲಿ ಶಿವಲಿಂಗದ ದಕ್ಷಿಣ ಮುಖವನ್ನು ಮತ್ತು ಬೆಂಗಳೂರಿನಲ್ಲಿರುವ ಶ್ರೀ ಗವಿಗಂಗಾಧರೇಶ್ವರನನ್ನು ದಕ್ಷಿಣಾಮೂರ್ತಿಯ ಸ್ವರೂಪವೆಂದು ಪರಿಗಣಿಸಲಾಗಿದೆ. ಹಾಗಾದರೆ ಶಿವನನ್ನು ಯಾಕೆ ದಕ್ಷಿಣಾಮೂರ್ತಿ ಎನ್ನುವರು ಎಂದು ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ. ಶಿವ ಹಾಗೂ ಸತಿಯರ ಮದುವೆಯ ನಂತರ ಋಷಿ ದದೀಚಿ ತನ್ನ ಆಶ್ರಮಕ್ಕೆ ಶಿವ ಮತ್ತು ಸತಿಯರನ್ನು ಆಹ್ವಾನಿಸಿದ. ಇಬ್ಬರು ಅಲ್ಲಿ ಕುಳಿತಾಗ ಅನೇಕ ಋಷಿಗಳ ನಡುವೆ ಶಿವನು ಅಥರ್ವನನ್ನು ನೋಡಿದನು ಮತ್ತು ಮಾತನಾಡಲು ಹಿಂಜರಿಕೆ ಏಕೆ ಎಂದು ಕೇಳಿದನು. ಶಿವನಿಗಿಂತ ಬುದ್ಧಿವಂತರು ಯಾರೂ ಇರಲಾರರು ಎಂಬ ನಂಬಿಕೆಯಿಂದ ಋಷಿ ಅಥರ್ವ ಅಳುಕುತ್ತಾ ಅದ್ಭುತ ಸಿದ್ಧಾಂತವನ್ನು ಮಂಡಿಸಬೇಕೆಂದು ಮತ್ತು ಜ್ಞಾನಿಯಾದ ಶಿವನಿಂದ ಶ್ರವಣದ ಮೂಲಕ ಸಾಕ್ಷೀಕರಿಸಬೇಕೆಂದು ಕೋರಿದನು. ಶಿವನು ಶ್ರವಣದ ಮೂಲಕ ಋಷಿ ಅಥರ್ವ ಮಂಡಿಸಿದ ಸಿದ್ಧಾಂತವನ್ನು ಸಾಕ್ಷೀಕರಿಸಿದನು, ಹಾಗೆ ಆಶೀರ್ವದಿಸಿದನು. ಆ ಸಿದ್ಧಾಂತವು ದಿನನಿತ್ಯದ ಆರೋಗ್ಯ ಮತ್ತು ಔಷಧವನ್ನು ಒಳಗೊಂಡಿತ್ತು. ಶಿವನು ಸಾಕ್ಷೀಕರಿಸಿದ ನಂತರ ನಾಲ್ಕನೇ ವೇದಸಾರವನ್ನು ಹೊಂದಿದೆ ಎಂದು ಶೀರ್ಷಿಕೆ ಇಡಲು ಮುಂದಾಗುತ್ತಾನೆ. ಈ ಹಿಂದೆ ಕೇವಲ ಮೂರು ವೇದಗಳಿದ್ದವು, ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ. ಎಲ್ಲರೂ ಅಥರ್ವ ವೇದವನ್ನು ಹೊಗಳಿದರೂ ಬ್ರಹ್ಮನ ನಾಲ್ಕು ಮಾನಸ ಪುತ್ರರು ಸನಕ್, ಸನಾತನ, ಸನಂದನ್ ಮತ್ತು ಸನತ್ಕುಮಾರರು ಶಿವನಿಗೆ ನಾಲ್ಕನೇ ವೇದವನ್ನು ಸಾಕ್ಷೀಕರಿಸಲು ಯಾವ ಅಧಿಕಾರವಿದೆ ಎಂದು ನಾಲ್ಕನೇ ವೇದವನ್ನು ಒಪ್ಪಲಿಲ್ಲ. ಬ್ರಹ್ಮನ ನಾಲ್ಕು ಮಾನಸ ಪುತ್ರರು ಪ್ರಜಾಪತಿ ದಕ್ಷನ ಬಳಿಗೆ ಹೋದರು. ದಕ್ಷನು ಶಿವನೊಂದಿಗೆ ಧರ್ಮಬದ್ಧವಾಗಿರುವ ಚರ್ಚೆ ಮಾಡುವಂತೆ ಹೇಳಿ ಕಳಿಸಿದನು. ಮತ್ತೆ ನಾಲ್ಕು ಮಾನಸ ಪುತ್ರರು ದದೀಚಿಯ ಆಶ್ರಮವನ್ನು ತಲುಪಿ ಶಿವನಿಗೆ ಸವಾಲು ಹಾಕಿದರು. ಅದಕ್ಕೆ ಶಿವನು ಸಂತೋಷದಿಂದ ಒಪ್ಪಿದನು. ದದೀಚಿಯು ಶಿವನ ಆಸನವನ್ನು ಉತ್ತರಕ್ಕೆ ಎದುರಾಗಿರುವ ಮತ್ತು ನಾಲ್ಕು ಮಾನಸ ಪುತ್ರರ ಆಸನವನ್ನು ದಕ್ಷಿಣಕ್ಕೆ ಎದುರಾಗಿರುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು. ತಮ್ಮ ಅಗಾಧ ಜ್ಞಾನದಿಂದಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂರಿಸಿ ಗೌರವಿಸಬೇಕು ಎಂದು ಸನತ್ಕುಮಾರನು ವಾದಿಸಿದ. ಅದಕ್ಕೆ ಶಿವನು ಒಪ್ಪಿ ತಾನು ದಕ್ಷಿಣಾಭಿಮುಖವಾಗಿ ಕುಳಿತು ಮಾನಸ ಪುತ್ರರನ್ನು ಉತ್ತರಾಭಿಮುಖವಾಗಿ ಕೂರಿಸಿದನು. ಚರ್ಚೆಯ ಫಲಿತಾಂಶವನ್ನು ನಿರ್ಧರಿಸಲು ಎಲ್ಲ ವೇದಗಳ ತಾಯಿ ದೇವಿ ಸರಸ್ವತಿಯನ್ನು ನ್ಯಾಯಾಧೀಶರನ್ನಾಗಿ ನೇಮಿಸಿದರು ಮತ್ತು ಅಂತಿಮವಾಗಿ ದೊಡ್ಡ ಚರ್ಚೆ ಪ್ರಾರಂಭವಾಯಿತು. ಸನತ್ಕುಮಾರರು ಹಲವಾರು ವೈದಿಕ ಜ್ಯೋತಿಷ್ಯವನ್ನು ಪ್ರತಿಪಾದಿಸಿದರು. ಮಹಾಯೋಗಿಯಾದ ಶಿವನು ಆರಂಭಿಕ ಮೂರು ವೇದಗಳ ಸಾರದೊಂದಿಗೆ ತರ್ಕಬದ್ಧ ವಾದಗಳನ್ನು ನೀಡುತ್ತಾ ಪ್ರತಿಯೊಂದನ್ನು ಎದುರಿಸಿದನು. ಕೊನೆಯಲ್ಲಿ ಸರಸ್ವತಿಯು ಶಿವನನ್ನು ವಿಜೇತನೆಂದು ಘೋಷಿಸಿದಳು. ದಕ್ಷಿಣ ಎಂದರೆ ದಕ್ಷಿಣ ದಿಕ್ಕು ಮತ್ತು ಶಿವನು ಆಲದ ಮರದ ಕೆಳಗೆ ಕುಳಿತು ದಕ್ಷಿಣಕ್ಕೆ ಎದುರಾಗಿ ಉಪದೇಶಿಸುತ್ತಾನೆ. ಆದ್ದರಿಂದ ಅವನನ್ನು ದಕ್ಷಿಣಾಮೂರ್ತಿ ಎಂದು ಕರೆಯಲಾಗುತ್ತದೆ. ಅವನ ಬಲಗಾಲು ಕೆಳಕ್ಕೆ ಚಾಚಿಕೊಂಡಿದ್ದು ಅವನು ಅಪಸ್ಮಾರ ಅಂದರೆ ನಮ್ಮಲ್ಲಿರುವ ಅಜ್ಞಾನವನ್ನು ತುಳಿದುಹಾಕುವ ಸಂಕೇತದಲ್ಲಿ ರಾಕ್ಷಸನ ಮೇಲೆ ನಿಂತಿದೆ. ಅಪಸ್ಮಾರವು ಜ್ಞಾನದ ಕೊರತೆಯನ್ನು ಸಂಕೇತಿಸುತ್ತದೆ. ದಕ್ಷಿಣಾಮೂರ್ತಿಯು ಅಜ್ಞಾನವನ್ನು ನಾಶ ಮಾಡಿ ಜ್ಞಾನವನ್ನು ಬೆಳಗಿಸುತ್ತಾನೆ. ದಕ್ಷಿಣಾಮೂರ್ತಿ ಎಡಗಾಲನ್ನು ಮಡಿಸಿ ವಿಶ್ರಾಂತಿ ಪಡೆಯುತ್ತಾನೆ. ಬಲಗೈಯನ್ನು ಚಿನ್ಮುದ್ರೆಯಲ್ಲಿಟ್ಟುಕೊಂಡಿದ್ದಾನೆ. ಅದು ಜ್ಞಾನದ ಸ್ಥಾನವನ್ನು ಸೂಚಿಸುತ್ತದೆ. ಹೆಬ್ಬೆರಳು ದೇವರನ್ನು ಸೂಚಿಸುತ್ತದೆ. ಮನುಷ್ಯನಿಗೆ ತೋರು ಬೆರಳು. ಇತರ ಮೂರು ಬೆರಳುಗಳು ಮನುಷ್ಯನ ಭ್ರಮೆ, ಅಹಂಕಾರ ಮತ್ತು ಹಿಂದಿನ ಜನ್ಮದ ಪಾಪಗಳನ್ನು ಪ್ರತಿನಿಧಿಸುತ್ತದೆ. ಚಿನ್ಮುದ್ರೆಯು ಮನುಷ್ಯನಿಗೆ ಜೀವನದ ಕಲ್ಮಶಗಳಿಂದ ಹೇಗೆ ದೂರವಿರಬೇಕೆಂದು ತೋರಿಸುತ್ತದೆ. ಮತ್ತೊಂದು ಕೈಯಲ್ಲಿ ಜ್ವಾಲೆಯನ್ನು ಹಿಡಿದಿದ್ದಾನೆ. ಜ್ವಾಲೆಯು ನಮ್ಮಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸುವ ಸಂಕೇತವಾಗಿದೆ. ದಕ್ಷಿಣಾಮೂರ್ತಿಯು ತನ್ನ ಸುಂದರ ಮುಖದಲ್ಲಿ ಪ್ರಶಾಂತ ಭಾವವನ್ನು ಹೊಂದಿದ್ದಾನೆ. ರುದ್ರಾಕ್ಷಿ ಮಾಲೆ ಧರಿಸಿದ ದಕ್ಷಿಣಾಮೂರ್ತಿ ವೀಣೆಯನ್ನು ಕೈಯಲ್ಲಿ ಹಿಡಿದು ನಿಂತಿರುವ ಭಂಗಿಯಲ್ಲಿ ದಕ್ಷಿಣಾಮೂರ್ತಿಯನ್ನು ನಾವು ಅಪರೂಪವಾಗಿ ಕಾಣಬಹುದಾಗಿದೆ. ಜ್ಞಾನೋದಯದ ದೇವರು ಶಿವನು ದಕ್ಷಿಣಾಮೂರ್ತಿಯಾಗಿ ಏಳು ಋಷಿಗಳಿಗೆ ಹುಣ್ಣಿಮೆಯ ದಿನದಂದು ಮೌನದ ಮೂಲಕ ಮೊದಲ ಬಾರಿಗೆ ಬೋಧಿಸಿದನು. ಹಾಗೆಯೇ ದಕ್ಷಿಣ ಎಂದರೆ ಬುದ್ಧಿ. ಆ ಬುದ್ಧಿಯು ಜ್ಞಾನದ ಕಡೆಗೆ ಅಭಿಮುಖವಾಗಿರುವುದರಿಂದ ಈ ಹೆಸರು. ಇತ್ತೀಚಿನ ದಿನಗಳಲ್ಲಿ ಗಲ್ಲಿಗಲ್ಲಿಗೂ ಮಾನವರೂಪಿ ವಿಕೃತ ಗುರುಗಳು ಹುಟ್ಟಿಕೊಂಡಿದ್ದಾರೆ. ಆ ಗುರು ಎನ್ನುವ ಹೆಸರಿಗೆ ಕಳಂಕ ತರುತ್ತಿದ್ದಾರೆ.
ಸಾಂದೀಪಿನಿಯಂತಹ ಸಾತ್ವಿಕರು ಕಡಿಮೆಯಾಗಿ ಎಲ್ಲೆಲ್ಲೂ ವಿದ್ಯೆಯ ಹೆಸರಿನಲ್ಲಿ ಶೋಷಣೆ ನಡೆಯುತ್ತಿದೆ. ಗುರು ಎಂದರೆ ಹಿರಿದು ಎಂದರ್ಥ. ಆದರೆ ಹಿರಿತನವಿಲ್ಲದ ಕಿರಿಯರೆಲ್ಲ ತಮ್ಮ ಲೋಪದೋಷಗಳನ್ನು ಮುಚ್ಚಿಕೊಂಡು ಸೋಂಬೇರಿತನದಿಂದ ಸುಖದ ಸುಪ್ಪತ್ತಿಗೆಗಾಗಿ ಸುಳ್ಳು ಗುರುಗಳಾಗಿ ಮೆರೆಯುತ್ತಿದ್ದಾರೆ. ಮನುಷ್ಯ ಸಾಯುವ ತನಕ ಒಳಿತು ಕೆಡುಕುಗಳನ್ನು ಮಾಡಬಹುದು, ಆದರೆ ಸತ್ತ ನಂತರ ಉಳಿಯುವುದು ಒಳಿತು ಮಾತ್ರ. ಆ ಒಳಿತು ಹೆಚ್ಚಾದಾಗ ಆ ಚೇತನ ಮಿಕ್ಕೆಲ್ಲರಿಗೂ ದಾರಿ ತೋರುವ ಗುರುವಾಗುವನು. ಆದರೆ ಆತ ಸಾಯುವ ಮುಂಚೆ ಗುರುವಾಗಿ ನಂತರ ತಪ್ಪುಗಳನ್ನು ಮಾಡಿದ್ದಲ್ಲಿ ಅವನ ಶಿಷ್ಯರೆಲ್ಲರಿಗೂ ದುಃಖ ಹಂಚಿ ಹೋಗುವುದು. ಸಕಾರಣ ಸಮಾಧಿಯಾದವನು ಗುರು ಮಾತ್ರ. ದಕ್ಷಿಣಾಮೂರ್ತಿ ನಮ್ಮೆಲ್ಲರನ್ನು ಪೂರ್ಣ ಪ್ರಜ್ಞರನ್ನಾಗಿ ಮಾಡಲಿ ಎಂದು ಕೋರುತ್ತಾ ಆ ದೇವರನ್ನು ನಮಿಸಿ ಪೂಜಿಸೋಣ. ಇನ್ನು ಅರಿಯದ ವಿಚಾರವನ್ನು ಅರಿತು ನಿಮ್ಮೆಲ್ಲರನ್ನು ವಿಡಿಯೋ ಮೂಲಕ ತಲುಪಲು ಪ್ರೋತ್ಸಾಹಿಸುತ್ತಿರುವ ಅಹೋರಾತ್ರನಿಗೆ ಶಿರಸ ಮನಸ ನಮಸ್ಕಾರಗಳು. ಗುರುವೇ ಸರ್ವಲೋಕಾನಾಂ ಬಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಂದರೆ ಸರ್ವಲೋಕಗಳಿಗೆ ಗುರುವು, ಭವರೋಗಿಗಳಿಗೆ ವೈದ್ಯನು, ಸರ್ವವಿದ್ಯೆಗಳಿಗೆ ನಿಧಿಯೂ ಆದ ದಕ್ಷಿಣಾಮೂರ್ತಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯಾ.